ಹಾಯ್ ಫ್ರೆಂಡ್ಸ್, ನಮಸ್ಕಾರ ನೋಡಿ ಸ್ನೇಹಿತರ. ಅಂದರೆ ಫ್ರೆಂಡ್ಸ್, ವಿದ್ಯಾರ್ಥಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನೋಡಿ, ಯಾಕಂದರೆ ಪಿ ಯು ಸಿ ಪಾಸ್ ಆದಂಥ ವಿದ್ಯಾರ್ಥಿಗೆ 10,000 ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ. ಅಂದರೆ ಫ್ರೆಂಡ್ಸ್, ಅರ್ಜಿ ಕೂಡ ಹೇಗೆ ಸಲ್ಲಿಸೋದು ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇ ಅರ್ಹತೆ ಬೇಕಾಗುತ್ತೆ ಕಂಪ್ಲೀಟಾಗಿ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಪಿ ಯು ಸಿ ಪಾಸ್ ಆದಂಥ ವಿದ್ಯಾರ್ಥಿಗೆ ಕಾಲರ್ಶಿಪ್ ಅರ್ಜಿ ಹಾಕಿದರೆ ವಿದ್ಯಾರ್ಥಿಗೆ 10,000 ರೂಪಾಯಿ ಹಣ ಸಿಗುತ್ತೆ. ಹಾಗೆ ಯಾವ ಕಾಲರ್ಶಿಪ್ಗೆ ಹಾಕಿದರೆ ನಿಮಗೆ ಅರ್ಜಿ ಹಾಕಿದರೆ ನಿಮಗೆ 10,000 ರೂಪಾಯಿ ಸಿಗುತ್ತೆ ಅಂತ ನೋಡೋಣ, ಬನ್ನಿ ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಈಗ ಇವತ್ತಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಬೇಕಾದರೆ ಹಣ ತುಂಬ ಮುಖ್ಯವಾಗುತ್ತೆ ಅಂತ ಹೇಳ್ಬೋದು. ಹಾಗೆ ತುಂಬ ವಿದ್ಯಾರ್ಥಿಗಳಿಗೆ ಕಾಲರ್ಶಿಪ್ ಹಣದ ಮೇಲೆ ಅವಲಂಬಿತವಾಗಿರ್ತಾರಂತ ಹೇಳ್ಬೋದು. ಅಂಥವರಿಗೆ ಇದು ಸುವರ್ಣಾವಕಾಶವಾಗಿದೆ ಅಂತ ಹೇಳ್ಬೋದು ಅಂತ. ಏಕೆಂದರೆ ಸರೋಜಿನಿ ದಾಮೋದವರು ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾವೇತನ ಅರ್ಜಿಗೆ ಕರೆಯಲಾಗಿದೆ ಅಂತ ಹೇಳ್ಬೋದು. ಅಕ್ಷತರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ವಿದ್ಯಾರ್ಥಿಗಳ ವೇತನಕ್ಕೆ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದವರ ನಂತರ ವಾರ್ಷಿಕವಾಗಿ 10,000 ರೂಪಾಯಿ ಹಣ ವಿದ್ಯಾರ್ಥಿಗಳ ಖಾತೆಗೆ ಹಾಕಲಾಗುತ್ತೆ ಅಂತ ಹೇಳ್ಬೋದು. ಅವರ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ ಇದಕ್ಕೆ ಅರ್ಜಿ ಹಾಕಬೇಕಾದ್ರೆ ಏನೇನು ಅರ್ಹತೆ ಇರಬೇಕಾಗುತ್ತೆ ಅಂತ ನೋಡೋಣ, ಬನ್ನಿ. ಈ ವಿದ್ಯಾವೇತನಕ್ಕೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಕನ್ನಡ ಕಾಯಂ ನಿವಾಸಿ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು 2023 ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿ ಅಥವಾ SSLC ಪಾಸ್ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ 90% ಅಂಕವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು 90% ಅಂಕವನ್ನು ತೆಗೆದಿರಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅಂದರೆ ವಿದ್ಯಾರ್ಥಿಯು ವೇತನಕ್ಕೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯು ಅಂದರೆ ಅಂಗವಿಕಲವಾಗಿ ಆಗಿದ್ದರೆ ಅವರು ಇಂದಿನ ತರಗತಿಯಲ್ಲಿ 75% ಅಂಕವನ್ನು ತೆಗೆದಿರಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಅರ್ಜಿ ಸಲ್ಲಿಸಲು ನಿಮಗೆ ಅರ್ಹತೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ 90% ಅಥವಾ ಮತ್ತು 75% ಅಂಕವನ್ನು ತೆಗೆದರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಅಂಗವಿಕಲರಿಗೆ 75% ಅಂಕವನ್ನು ತೆಗೆದಿರಬೇಕಾಗುತ್ತೆ ಮತ್ತು ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಮತ್ತು 90% ಅಂಕವನ್ನು ತೆಗೆದಿರಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬಯಸುವ ವಿದ್ಯಾರ್ಥಿಗಳು ಮೇಲೆ ನೀಡಿದಂಥ ಎಲ್ಲ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಅಂತ ಹೇಳ್ಬೋದು. ಆದರೆ ಮಾತ್ರ ವಿದ್ಯಾರ್ಥಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ, ಬನ್ನಿ. ನೋಡಿ, ಇತ್ತೀಚಿನ ವರ್ಷದ ವಿದ್ಯಾರ್ಥಿಯು ಪಾಸ್ ಆದಂಥ SSLC ಅಂಕಪಟ್ಟಿ ಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಯು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ವಿದ್ಯಾರ್ಥಿಗಳಿಗೆ ಸಂಬಂಧಿತ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಗಳು ಅಂಗವಿಕಲವಾಗಿದ್ದರೆ ಅಂಗವಿಕಲದಂತೆ ಸಂಬಂಧಪಟ್ಟಂತೆ ದೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮಗೆ ಸಂಬಂಧಿತ ಜಿಮೇಲ್ ಕೂಡ ಕೊಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಅರ್ಜಿ ಸಲ್ಲಿಸಲು. ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದುಬಿಟ್ಟು ಸ್ನೇಹಿತರೆ ಜೂನ್ 31 ಕೊನೆ ದಿನಾಂಕವಾಗಿದೆ ಅಂತ ಹೇಳ್ಬೋದಷ್ಟು ಹೇಳ್ಬೋದು. ಅಂದರೆ ಜೂನ್ 31 ಕೊನೆ ದಿನಾಂಕವಾಗಿದೆ. ಆದಷ್ಟು ವಿದ್ಯಾರ್ಥಿಗೆ ಈ ವಿಡಿಯೋನ ಶೇರ್ ಮಾಡಿ, ಪಿ ಯು ಸಿ ಪಾಸಾದಂಥ ವಿದ್ಯಾರ್ಥಿಗೆ ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಪಡೆದುಕೊಳ್ಳಿ ಫ್ರೆಂಡ್ಸ್. ಅಂದರೆ ನೀಡಿದಂತೆ ಜೂನ್ 31 ಕೊನೆ ದಿನಾಂಕ ತಾರೀಕು ಕೊನೆ ದಿನಾಂಕವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದಷ್ಟು ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಪಡೆದುಕೊಳ್ಳಿ ಫ್ರೆಂಡ್ಸ್ ವಿದ್ಯಾರ್ಥಿಗಳಿಗೆ. ಫ್ರೆಂಡ್ಸ್, ನೀವು ಬೇಗ ಇದಕ್ಕೆ ಅರ್ಜಿ ಸಲ್ಲಿಸಿದ ಸದುಪಯೋಗವನ್ನು ಪಡೆದುಕೊಳ್ಳಿ ಫ್ರೆಂಡ್ಸ್. ಅಂದರೆ ಜೂನ್ 31 ಕೊನೆ ದಿನಾಂಕವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದಷ್ಟು ವಿದ್ಯಾರ್ಥಿಗೆ ವಿಡಿಯೋ ಶೇರ್ ಮಾಡಿ, ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದ ಕಾಣೋ ಬೆಲ್ ಹಾಕಿ ಸಾವಿರ ಯಾವುದೇ ವಿಡಿಯೋಕ್ಕೂ ಬೇಗ ಪಡೆದುಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.